ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಲಕ್ಷ್ಮೀ ಹಬ್ಬದ್ದು ಒಂದು ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ. ನಾನು ತುಂಬ ಡೀಟೇಲ್ಸಾಗಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಹಾಗಾಗಿ ಸಿಂಪಲಾಗಿ ಏನು ಮಾಡಿದ್ದೀನಿ ಅದನ್ನೇ ತೋರಿಸ್ತೀನಿ. ಫಸ್ಟು ನೋಡಿ, ನಾನು ಇಲ್ಲಿ ಒಂದು ಪದ್ಮದಳ ರಂಗೋಲಿನ ಬಿಟ್ಕೊಂಡಿದ್ದೀನಿ. ಇದು ಅಕ್ಕಿ ಹಿಟ್ಟಲ್ಲಿ ನಾನು ರಂಗೋಲಿ ಹಾಕ್ಕೊಂಡಿರೋದು. ಯಾವುದೇ ಕಾರಣಕ್ಕೂ ನಾವು ರಂಗೋಲಿ ಹಿಟ್ಟು ಬರುತ್ತಲ್ವ ಅದರಲ್ಲಿ ಹಾಕೋಬಾರ್ದು. ಇದಕ್ಕೆ ಸ್ವಲ್ಪ ನಾವು ಅಕ್ಷತೆ ಕಾಳು ಮಾಡ್ಕೊಳ್ಳಿಕ್ಕೆ ತುಪ್ಪದಲ್ಲೇ ಕಲಸ್ಕೋಬೇಕಾಗುತ್ತೆ. ನೀರಲ್ಲಿ ಕಲಸ್ಕೋಬಾರ್ದು ಯಾವುದೇ ಕಾರಣಕ್ಕೂ. ತುಪ್ಪ ಮತ್ತು ಸ್ವಲ್ಪ ಅರಿಶಿನ ಪುಡಿ ಎರಡೇ ಸಾಕಾಗುತ್ತೆ. ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ನೋಡಿ, ಇವಾಗ ರಂಗೋಲಿ ಬಿಟ್ಕೊಂಡಿದ್ದೀನಿ ಅಲ್ವಾ, ಇದು ರೆಡಿಯಾಗಿದೆ. ಇದ್ರ ಮೇಲೆ ನಾನು ಸ್ವಲ್ಪ ಅರಿಶಿನ, ಕುಂಕುಮ ಮತ್ತು ಅಕ್ಷತೆ ಕಾಳು ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವ ಅಕ್ಷತೆ ಕಾಳನ್ನು ಹಾಕ್ಕೊಂಡು, ಇದಾದಮೇಲೆ ಇದ್ರ ಮೇಲೆ ನಾನು ಒಂದು ಎಲೆ ಇಡ್ತಾ ಇದ್ದೀನಿ. ಇವಾಗ ಎಲೆ ಅಂದರೆ ನಾವು ಬಾಳೆ ಎಲೆನಾದರೂ ಇಟ್ಕೋಬೋದು, ಇಲ್ಲ ಮುತ್ತುಗದ ಎಲೆ ಅಂತ ಬರುತ್ತೆ, ಗಂದಿಗೆ ಅಂಗಡಿಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ, ಒಂದು 10 ರೂಪಾಯಿ ಕೊಟ್ಟರೆ ಸಿಗುತ್ತೆ. ನಾನು ಸ್ವಲ್ಪ ಇದು ಇನ್ನೂ ಶ್ರೇಷ್ಠ ಅಂತ ಹೇಳಿ ನನಗೆ ಇದು ಸಿಕ್ಕಿತ್ತು, ಮುತ್ತುಗದೆಲೆ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ನಾನು ಒಂದು ತಟ್ಟೆ ಇಟ್ಕೊಂಡಿದ್ದೀನಿ, ಯಾವುದಾದ್ರೂ ಪರವಾಗಿಲ್ಲ, ಬೆಳ್ಳಿದಾದರೂ ಪರವಾಗಿಲ್ಲ, ಮತ್ತು ಹಿತ್ತಾಳೆದು ಇವನ್ ತಾಮ್ರದಿದ್ದರೆ ಇನ್ನೂ ಒಳ್ಳೆಯದೇನೆ. ಸೊ ತಟ್ಟೆ ಇಟ್ಕೊಂಡು ಆ ತಟ್ಟೆಗೆ ಅಕ್ಕಿ ಹಾಕೋಬೇಕಾಗುತ್ತೆ. ನಾನು ಇದೊಂದು ನೋಡಿ ಸ್ಕಿಪ್, ಇದು ವಿಡಿಯೋ ಸ್ಕಿಪ್ ಆಗಿದೆ, ತೋರಿಸಿಲ್ಲ. ಅದಕ್ಕೆ ಸ್ವಲ್ಪ ನಾನು ಅಕ್ಕಿ ಹಾಕ್ಕೊಂಡಿದ್ದೆ. ಮತ್ತು ಇವಾಗ ನೀರು ತಂದಿಟ್ಕೊಂಡಿರ್ತೀವಲ್ವ ಒಂದು ಬಿಂದಿಗೆಯಲ್ಲಿ, ಇದನ್ನು ನಾವು ಗಂಗೆ ಪೂಜೆ ಮಾಡ್ಕೋಬೇಕಾಗುತ್ತೆ. ಗಂಗೆ ಪೂಜೆಗೆ ಇದಕ್ಕೆ ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆ ಕಾಳು ಹಾಕಿ ಇವಾಗ ಗಂಧದ ಕಡಿ ಎಲ್ಲ ತೋರಿಸಿ ನಾವು ಇದನ್ನು ಫಸ್ಟು ಗಂಗೆ ಪೂಜೆ ಫಸ್ಟ್, ಇದು ಇಂಪಾರ್ಟೆಂಟು. ನೋಡಿ, ಸ್ವಲ್ಪ ಅಕ್ಷತೆ, ನಾನು ಏನು ಅಕ್ಷತೆ ಕಾಳು ಮಾಡಿಟ್ಟಿದ್ದೀನಲ್ವ ಅದನ್ನೇ ಅದೆಲ್ಲ ಹಾಕಿ ಒಂದು ಹೂವು ಹಾಕಬೇಕು, ಯಾವುದಾದ್ರೂ ಪರವಾಗಿಲ್ಲ, ಒಂದು ಹೂವು ಹಾಕಿಬಿಟ್ಟು ಇದಕ್ಕೆ ಗಂಧದ ಕಡಿ ಎಲ್ಲ ತೋರಿಸಿ ನಾವು ಇದನ್ನು ಗಂಗೆ ಪೂಜೆ ಮಾಡ್ಕೋಬೇಕು. ಫಸ್ಟು ಶುರು ಆಗೋದು ಇಲ್ಲಿಂದನೇ. ಗಂಗೆ ಪೂಜೆ ಎಲ್ಲ ಆದಮೇಲೆ ಇದು ಆದಷ್ಟು ಬೆಳಿಗ್ಗೆ ಅಂದರೆ ನಾನು ರಾತ್ರಿ ಮಾಡಲಿಕ್ಕಾಗಿಲ್ಲ, ಇದನ್ನು ಮಾಡೋದು ಬೇಡ ಅಂತ ಹೇಳಿ ನಾನು ಬೆಳಿಗ್ಗೆ ಮಾಡ್ಕೊಂಡಿರೋದು. ಹಾಗಾಗಿ ನಾನು ಕಂಪ್ಲೀಟ್ ವಿಡಿಯೋ ನಾನು ತೋರಿಸ್ಲಿಕ್ಕಾಗಿಲ್ಲ, ಯಾಕಂದರೆ ಪೂಜೆಗೆ ಟೈಮ್ ಆಗುತ್ತೆ ಅಂತ ಹೇಳಿ ನಾನು ಸ್ವಲ್ಪನೇ ಮಾಡ್ಕೊಂಡಿರೋದು. ಇದಕ್ಕೆ ನೋಡಿ, ಇನ್ನೊಂದು ಬಿಂದಿಗೆ, ಇದು ಲಕ್ಷ್ಮಿ ಕೂರಿಸ್ತೀವಲ್ವ, ಇದಕ್ಕೆ ಒಂದು ಮುಕ್ಕಾಲು ಭಾಗದಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ 2 ಸೈಡ್ಸ್ದು ಟೇಪ್ ಬರುತ್ತಲ್ವ, ಗಮ್ ಟೇಪ್, ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಏನಕ್ಕೆ ಹಾಕ್ಕೊಂಡಿದ್ದೀವಿ ಅಂದರೆ ನೋಡಿ, ಈ ಥರ ಹಾಕ್ಕೊಂಡಾಗ ಅದು ಬಿಂದಿಗೆ ನಾವು ಏನು ಚೊಂಬಿಟ್ಟಿರ್ತೀವಲ್ವ ಇದು ಅಲ್ಗಾಡಲ್ಲ, ಗಟ್ಟಿಯಾಗಿ ಕೂರುತ್ತೆ. ಹಾಗಾಗಿ ಅದಕ್ಕೆ ಒಂದು ಕಡ್ಡಿ, ಒಂದು ಕೋಲು ಯಾವುದಾದ್ರೂ ಪರವಾಗಿಲ್ಲ, ಅದನ್ನು ಹಾಕ್ಕೊಂಡು ನಾನು ಏನೇನು ಹಾಕ್ತಾ ಇದ್ದೀನಿ ಅನ್ನೋದನ್ನು ತೋರಿಸ್ಬಿಡ್ತೀನಿ. ಲಾವಂಚದ ಬೇರೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಲಾವಂಚ, 6 ಗೋಡಂಬಿ ಹಾಕ್ಕೊಂಡಿದ್ದೀನಿ, 6 ಖರ್ಜೂರ ಹಾಕ್ಕೊಂಡಿದ್ದೀನಿ. ಎಲ್ಲ ನಾನು 6 ಹಾಕ್ಕೊತಾ ಇರೋದು, 6 ಖರ್ಜೂರ ಮತ್ತು 6 ಗೋಡಂಬಿ ಸೇರಿಸ್ಕೊಂಡಿದ್ದೀನಿ, 6 ಬಾದಾಮಿ. ನೋಡಿ, ಇವಾಗ ಇದು ಲವಂಗ, 6 ಇದೂ ಅಷ್ಟೇ, 6 ಲವಂಗ ಸೇರಿಸ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಇವಾಗ ನೀವು ನೆಕ್ಸ್ಟ್ ಇಯರ್ ಏನಾದರೂ ಪೂಜೆ ಮಾಡಿದ್ರೆ ಅದು ನೋಡಿಕೊಂಡು ಅಟ್ಲ ಈ ಥರ ಮಾಡ್ಕೋಬೋದಲ್ವ, ಇವನ್ ನನಗೂ ಬೇಕಾಗುತ್ತಲ್ವ ಅಂತ ಹೇಳಿ ನಾನು ಜಸ್ಟ್ ಇದೊಂದು ವಿಡಿಯೋ ಇರಲಿ ಅಂತ ಹಾಕಿದ್ದೀನಿ. ಮತ್ತು 6 ಏಲಕ್ಕಿ ಸೇರಿಸ್ಕೊಂಡಿದ್ದೀನಿ, 6 ಗೋಮತಿ ಚಕ್ರ, 6 ಕವಡೆ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ನಾನು ಏನೇನು ಹಾಕಿದ್ದೀನಲ್ವ ಇದೆಲ್ಲ 6 ಸೇರಿಸ್ಕೋಬೇಕು. ಇದು ಕಮಲದ ಬೀಜ, ಕಮಲದ ಬೀಜನೂ ಅಷ್ಟೇ, ಅದನ್ನು 6 ಸೇರಿಸ್ಕೊಂಡಿರೋದು. ಇದು ಸ್ವಲ್ಪ ಚಿನ್ನ ಅಥವಾ ಬೆಳ್ಳಿ ಯಾವುದಿರುತ್ತಲ್ವ ಮನೆಯಲ್ಲಿ, ಒಂದು ಚಿನ್ನದ ಯಾವುದಾದ್ರೂ ಇದ್ದರೆ ಅದನ್ನು ಅಷ್ಟೇ ತೊಳೆದು ಚೆನ್ನಾಗಿ ಹಾಕೋಬೇಕು. ಇದು ಬೆಳ್ಳಿ ಕಾಯಿನೂ, ಇದು ನಾನು ದೇವ್ರಿಗೆ ಅಂತಲೇ ಒಂದು ಪುಟ್ಟದ್ದು ಇಟ್ಕೊಂಡಿದ್ದೆ, ಹಾಗಾಗಿ ಅದನ್ನು ಅಷ್ಟೇ. ಅರಿಶಿನದ ಕೊಂಬು 2 ಸೇರಿಸ್ಕೊಂಡಿದ್ದೀನಿ, ಜೋಡಿ ಸೇರಿಸ್ಕೋಬೇಕು. ಮತ್ತು ಇದು ಶ್ರೀಫಲ ಅಂತ ಬರುತ್ತೆ, ಇದು ನಮಗೆ ಗಂದಿಗೆ ಅಂಗಡೀಲಿ ಎಲ್ಲ ಕಡೆ ಸಿಗುತ್ತೆ, ಇದು ಒಂದು ಸೇರಿಸ್ಕೊಂಡಿದ್ದೀನಿ. ಬಟ್ಲಡಿಕೆನ ಒಂದು ಬಟ್ಲಡಿಕೆ ಸಾಕಾಗುತ್ತೆ, ಲಕ್ಷ್ಮೀ ದೇವಿಗೆ ಇಷ್ಟ ಅಲ್ವಾ, ಹಾಗಾಗಿ ಇದು ನೋಡಿ ಜಾವಿದ್ ಪೌಡರ್ ಅಂತ ಸಿಗುತ್ತೆ. ಇದು ಲಕ್ಷ್ಮಿಗೆ ಈ ಪರಿಮಳ ಅಂದರೆ ತುಂಬ ಇಷ್ಟ, ಹಾಗಾಗಿ ಇದನ್ನು ಅಷ್ಟೇ ಸ್ವಲ್ಪ ಒಂದು ಚಿಟಿಕೆ, ಜಾಸ್ತಿ ಏನು ಬೇಡ, ಒಂದು ಚಿಟಿಕೆ ಅಷ್ಟು ಸಾಕಾಗುತ್ತೆ ಜಾವಿದ್ ಪೌಡರು, ಅದು ಪರಿಮಳ ತುಂಬ ಇಷ್ಟ ಅಲ್ವಾ, ಹಾಗಾಗಿ ಅದನ್ನು ಸೇರಿಸ್ಕೊಂಡಿದ್ದೀನಿ. ಮತ್ತು ಪಚ್ಕರ್ಪೂರ, ಅದನ್ನು ಅಷ್ಟೇ ಅಲ್ವಾ, ಅದು ಪಚ್ಕರ್ಪೂರ ಅಂದ್ರೂ ತುಂಬ ಇಷ್ಟ ಅಲ್ವಾ ದೇವಿಗೆ, ಹಾಗಾಗಿ ಅದನ್ನು ಅಷ್ಟೇ ಒಂದು ಚಿಟಿಕೆ ಅಷ್ಟು ಪಚ್ಕರ್ಪೂರ ಎಲ್ಲ ಸೇರಿಸ್ಕೊಂಡು ಇದಿಷ್ಟು ಹಾಕ್ಕೊಂಡಿದ್ದೀನಲ್ವ. ಇದಕ್ಕೆ ವೀಳ್ಯದೆಲೆ ಅಥವಾ ಮಾವಿನ ಎಲೆ ಯಾವುದು ಇದಿರುತ್ತೆ ಅದನ್ನು ಇಟ್ಕೋಬೋದು, ನಿಮ್ಮ ನಿಮ್ಮ ಅನುಕೂಲ ಅಲ್ವಾ. ಮನೆಯಲ್ಲಿ ನಿಮ್ದು ಹೆಂಗಿರುತ್ತೆ, ಯಾವ ಥರ ಪದ್ಧತಿಯಲ್ಲಿ ಮಾಡ್ತೀರಾ ಅದನ್ನು ನೀವು ಮಾಡ್ಕೋಬೋದು. ನಾನು ಮತ್ತು ತೆಂಗಿನಕಾಯಿಗೂ ಅಷ್ಟೇ, ಚೆನ್ನಾಗಿ ಅದು ಅರಿಶಿನ ಎಲ್ಲ ಹಚ್ಚಿ ಅದು ರಾತ್ರಿನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ರಾತ್ರಿನೇ ಯಾಕಂದರೆ ಎಲ್ಲನೂ ಆಗಲಿಕ್ಕೆ ಈ ಬೆಳಿಗ್ಗೆ ಮಾಡೋಕ್ಕಾಗಲ್ಲ ಅಂತ. ಅದು ಮತ್ತು ಈ ಸೀರೆನೂ ಅಷ್ಟೇ, ನನ್ನ ಸೀರೆ ಲಾಸ್ಟ್ ಟೈಮಲ್ಲಿ ತೋರಿಸಿದೆ, ಅದನ್ನು ಅದೇ ಥರ ನಾನು ಸೀರೆ ರೆಡಿ ಮಾಡಿ ಇಟ್ಕೊಂಡಿರೋದನ್ನು ಹಾಕಿದ್ದೀನಿ. ತೆಂಗಿನಕಾಯಿ ಮತ್ತು ಒಂದು ಅರಿಶಿನದ ಕೊಂಬು ಮೇಯ್ನ್, ಅದಕ್ಕೆ ನಾವು ಲಕ್ಷ್ಮಿಗೆ ತಾಳಿ ತುಂಬ ಇಂಪಾರ್ಟೆಂಟು. ಇವಾಗ ಇದೇ ತುಂಬ ಶ್ರೇಷ್ಠ, ಈಗ ನಾವು ಬೇರೆದು ಗೋಲ್ಡ್ದು ಅದೆಲ್ಲ ಹಾಕೋಕ್ಕಿಂತ ಅರಿಶಿನದ ಕೊಂಬಲ್ಲಿ ಹಾಕಿದ್ರೇ ತುಂಬ ಶ್ರೇಷ್ಠ. ಹಾಗಾಗಿ ಅದನ್ನೊಂದು, ಇದು ನೋಡು ಮಡ್ಲಕ್ಕಿ, ಮಡ್ಲಕ್ಕಿ ಕಟ್ಟಿದ್ರೆ ತುಂಬಾ ಒಳ್ಳೆಯದು. ಹಾಗಾಗಿ ನಮ್ಮ ಮಡ್ಲಕ್ಕಿ ಏನಿಲ್ಲ, ತುಂಬ ಒಂದು ಬ್ಲೌಸ್
ಪೀಸು, ಅಕ್ಕಿ, ಮತ್ತು ಒಂದು ಕೊಬ್ಬರಿ, ಬೆಲ್ಲ, ಮತ್ತು ಮಡ್ಲಕ್ಕಿ ಸಾಮಾನು ಅಂತ ನಮಗೆ ಗಂದಿಗೆ ಅಂಗಡೀಲಿ ಸಿಗುತ್ತೆ, ಅದು ಒಂದು. ಅದನ್ನು ಕಟ್ಬಿಟ್ಟು ಲಕ್ಷ್ಮಿಗೆ ಹಿಂದ್ಗಡೆ ಇಡಬೇಕು. ಹಿಂದ್ಗಡೆ ಅಂದರೆ ಬಲಭಾಗದಲ್ಲಿ ಒಂದು ಅದನ್ನು ಇಟ್ಕೊಂಡಿದ್ದೀನಿ. ನಾನು ತುಂಬ ಸಿಂಪಲಾಗಿ ಮಾಡಿದ್ದೀನಿ, ತುಂಬ ಗ್ರ್ಯಾಂಡಾಗಿ ಆ ಥರ ಏನೂ ಇಲ್ಲ. ನಮ್ಮ ಮನಸ್ಸಿಗೆ ಏನು ಖುಷಿಯಾಗುತ್ತೆ ನಾನು ಆ ಥರ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು.